ನಾವೆಲ್ಲರೂ ಪಾಲನೆ ಮಾಡಬೇಕಾಗಿದೆ. ರೈತರಿಗೆ ಒಂದು ಹಸಿರು ಕ್ರಾಂತಿಯ ಒಂದು ದೊಡ್ಡ ಸಂದೇಶವನ್ನು ಕೊಡೋದ್ರ ಮುಖಾಂತರ ರಾಷ್ಟ್ರವನ್ನು ಒಂದು ದೊಡ್ಡ ಹೆಜ್ಜೆಯತ್ತ ಮುನ್ನಡೆಸಿದಂಥ ಹಿರಿಯ ನೇತಾರರು ಅಂದರೆ ಪೂಜ್ಯರಾದಂಥ ಬಾಬು ಜಗಜೀವನ್ ರಾಮರಂತ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡೋಣ. ಜೊತೆಗೆ ಈ ರಾಷ್ಟ್ರಕ್ಕಾಗಿ ರಾಷ್ಟ್ರಭಕ್ತಿಯನ್ನು ರಾಷ್ಟ್ರಪ್ರೇಮವನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಯೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಇದೇ ತಿಂಗಳು ಇಬ್ಬರು ಮಹಾನ್ ವ್ಯಕ್ತಿಗಳ ಜಯಂತಿಯನ್ನು ಆಚರಣೆ ಮಾಡಬೇಕು. ಇವತ್ತು ಪೂಜ್ಯರಾದಂಥ ಬಾಬು ಜಗಜೀವನ್ ರಾಮರ ಜಯಂತಿ, ಅದೇ ರೀತಿ ಏಪ್ರಿಲ್ 14ರಂದು ಪೂಜ್ಯರಾದಂಥ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಸಹ ಆಚರಣೆ ಮಾಡಬೇಕು. ನಮ್ಮ ದೇಶದ ಒಂದು ದೊಡ್ಡ ಶಕ್ತಿಯನ್ನು ವಿಜೃಂಭಣವಾಗಿ ಗಂಗಾವತಿ ನಗರದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಪವಿತ್ರವಾದಂಥ ದಿವಸ, ಯಾಕೆಂದರೆ ಇವರು ಸ್ವತಂತ್ರ ಹೋರಾಟಗಳು ಈ ದೇಶದ ಸ್ವತಂತ್ರ ಮತ್ತು ವಿಶೇಷವಾಗಿ ದಲಿತರ ಒಂದು ಉದ್ಧಾರಕ್ಕಾಗಿ ಜನ್ಮಿಸಿದ ಮಹಾನ್ ವ್ಯಕ್ತಿ ಅಂದರೆ ಇವತ್ತು ಡಾಕ್ಟರ್ ಜಗಜೀವನ್ ರಾಮ್. ಇವತ್ತು ನಮ್ಮ ಶಾಸಕರು ಹೇಳಿದಂಗೆ ಅವರ ಆದರ್ಶಗಳು ಭಾಳಷ್ಟು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವತ್ತು ನಮ್ಮ ಜೀವನದಲ್ಲಿ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಮಾರ್ಗದರ್ಶನ ಭಾಳ ಮುಖ್ಯವಾದಂಥದ್ದು. ಯಾಕಂದರೆ ಇನ್ನು ದಲಿತರು ಇನ್ನಷ್ಟು ಭಾಳಷ್ಟು ಮ್ಯಾಲೆ ಬರಬೇಕಾಗಿದೆ. ಯಾಕಂದರೆ ಅವರ ಇನ್ನು ಅವರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಯಾಕಂದರೆ ನಾವು ಗ್ರಾಮೀಣ ಮಟ್ಟದಲ್ಲಿ ಅವ್ರು ನೋಡ್ತಾ ಇದ್ದೀವಿ. ಅದರಿಂದ ನಾವೆಲ್ಲರೂ ಮುಂದಾಗಿ ವಿಶೇಷವಾಗಿ ಎಲ್ಲ ರಾಜಕಾರಣಿಗಳು ಚುನಾಯಿತ ಪ್ರತಿನಿಧಿಗಳು ದಲಿತರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕಾಗುತ್ತೆ. ಯಾಕಂದರೆ ಇವತ್ತು 28 ದಿವಸ ದಲಿತರಿಗೆ ಸದಾಶಿವ ಆಯೋಗದ ಪ್ರಕಾರ ಏನು ಒಳ ಮೀಸಲಾತಿಯನ್ನು ಕೊಡಬೇಕಂತಕ್ಕಂಥ ಭಾಳ ದಿನಗಳ ಬೇಡಿಕೆ ಇದೆ. ಆ ಒಳ ಮೀಸಲಾತಿಯನ್ನು ಮಾನ್ಯ ನಮ್ಮ ಶಾಸಕರು ಮತ್ತು ಸಂಸದರ ಮೇರೆಗೆ ಸಚಿವ ಬೊಮ್ಮಾಯಿ ಅವರಿಗೆ ಚರ್ಚೆ ಮಾಡಿ ಒಳ ಮೀಸಲಾತಿಯನ್ನು ಕೊಟ್ಟು, ಯಾಕೆ ಅವರಿಗೆ ಈಗ 146 ಮಂದಿ ಪರಿಶಿಷ್ಟ ಜಾತಿಯಲ್ಲಿ ಪಟ್ಟಿಯಲ್ಲಿ ಬರುವುದರಿಂದ ನಿಜವಾದ ಮುಟ್ಟಿಸಿಕೊಳ್ಳಲಾರದಂತಹ ಶೋಷಣೆಗೊಳಗಾದಂತಹ ಈ ಜನಾಂಗ ಅನ್ಯಾಯಕ್ಕೊಳಗಾಗ್ತದೆ. ಆ ಕಾರಣ ಒಳ ಮೀಸಲಾತಿ ಚಿಕ್ಕ ಅವರು ಕೂಡ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದಂಥ ಸ್ಥಾನಕ್ಕೆ ಬರೋದಕ್ಕೆ ಭಾಳ ಪ್ರಾಮಾಣಿಕ ಹೋರಾಟವಾಗ್ತಿದೆ. ಆ ಕಾರಣ ಸದಾಶಿವ ವರದಿಯನ್ನು ಪರಿಶೀಲಿಸಿ ಸರ್ಕಾರ ಅದನ್ನು ಜಾರಿಗೆ ತರಬೇಕು. ಶೋಷಿತ ವರ್ಗಕ್ಕೆ ನ್ಯಾಯ ಸಿಗಬೇಕು. ದಲಿತರ ಹರಿಕಾರ ಆಗಿರ್ತಕ್ಕಂಥ ಮೂಲ ನಿವಾಸಿಗಳು ದ್ರಾವಿಡರು, ಮೂಲ ನಿವಾಸಿಗಳು ದಲಿತರು. ಈ ದೇಶದ ಒಂದು ಅತ್ಯಂತ ಮೂಲ ಸ್ಥಾನದಲ್ಲಿ ಬಂದಿರತಕ್ಕಂಥವರು ಕಟ್ಟಕಡೆಯ ಸ್ಥಾನದಲ್ಲಿ ಇರುವುದು ಭಾಳ ಶೋಚನೀಯವಾದ ಸಂಗತಿ ಅಂತ ನಾನು ಬಯಸಿ, ಏನು ದಲಿತರ ಹರಿಕಾರರು, ಹಸಿರು ಕ್ರಾಂತಿ ಹರಿಕಾರರು, ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾದಂಥವರು ಉಪಪ್ರಧಾನಿಯಾಗಿ ಅಷ್ಟೇ ಅವರು ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ದಲಿತರು ಕೂಡ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಮುಖ್ಯಮಂತ್ರಿ ಆಗಬೇಕೆಂಬಕ್ಕಂಥ ಆಸೆ ಈಡೇರಬೇಕು ಅಂತಕ್ಕಂಥ ಒತ್ತಾಯದ ಮೇರೆಗೆ ಇವತ್ತು ಮಾನ್ಯ ನಮ್ಮ ಉಪಪ್ರಧಾನಿ ಆಗಿರ್ತಕ್ಕಂಥ ಜಗಜೀವನ್ ರಾಮ್ ಜಯಂತಿ, ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಎರಡು ಕೂಡಿಸಿ ಮಾಡ್ತಿದ್ರು ಪ್ರತಿ ಸಲ. ಯಾಕೋ ಈ ಸರ ಪ್ರತ್ಯೇಕವಾಗಿ ಮಾಡಬಾರ್ದು. ಮುಂದೆ ಬರುವ ದಿನಗಳಲ್ಲಿ ಎರಡು ಕಣ್ಣುಗಳು ದಲಿತ ಇಡೀ ಭಾರತ ಸಮಾಜಕ್ಕೆ ಎರಡು ಸಂವಿಧಾನ ಕೊಟ್ಟಿರ್ತಕ್ಕಂಥ, ಹಸಿರು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಭಾರತದ ಎರಡು ನಕ್ಷತ್ರಗಳಾಗಿರ್ತಕ್ಕಂಥ ಜಗಜೀವನ್ ರಾಮ್ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಈ ದೇಶದ ಎರಡು ಕಣ್ಣುಗಳು, ಇವೆರಡು ಕಣ್ಣುಗಳನ್ನು ಒಟ್ಟಿಗೆ ಆಚರಿಸುವಂಥ ರೀತಿಯಲ್ಲಿ ನಮ್ಮ ಸಹೋದರರು ಆ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕಂತೇಳಿ ಜಗಶಿತ ವರ್ಗ ಜನಾಂಗದವರ ಮತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ವಿಶೇಷವಾಗಿದೆ ಸರ್ಕಾರ ಕಾರ್ಯಕ್ರಮ, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಪಾಲ್ಗೊಳ್ಳಾರೆ, ಯಾರು ಪಾಲ್ಗೊಂಡಿಲ್ಲ ಅವರು ಕೂಡ ಪಾಲ್ಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ವಿಶೇಷವಾಗಿ ಒಂದು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಾನದೊಳಗೆ ದಾನ ಅಂದರೆ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತಾರೆ. ಇಡೀ ಭಾರತ ದೇಶ ಬಡತನದಿಂದ ಕೊರಗುವಾಗ ಬಡತನ ನೀಗಿಸಿರ್ತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಹಸಿರುಕ್ರಾಂತಿ ಹರಿಕಾರ ಜಗಜೀವನ್ ರಾಮ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತಾರೆ. ಯಾಕಂದ್ರೆ ದಾನದೊಳಗೆ ದಾನ, ಪ್ರಪಂಚನೇ ನಾವು ಬಡತನ ಇರಬಾರ್ದು, ಅನ್ನದಾನ ಆಗಿರೋದು ಸ್ವಲ್ಪ ಚೆನ್ನಾಗಿರ್ಬೇಕಂತ ಇವತ್ತು ಅವ್ರು ಮಾಡಿರ್ತಕ್ಕಂಥ ಅಡಿಪಾಯ ಒಂದು ಪ್ಲಾನ್ನಿಂದಲೇ ಈ ದೇಶ ಅನ್ನ ಊಟ ಮಾಡಿ ಹೆಚ್ಚಾಗಿ ಈ ದೇಶಕ್ಕೆ ನಾವು ಕಳಿಸ್ತಕ್ಕಂಥ ಒಂದು ಶಕ್ತಿ ಏನೋ ಇದ್ರೆ ಅದು ಬಾಬಾ ಜಗಜೀವನ್ ರಾಮ್ ಅವರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.